ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಫ್ರೀ ಇದೆಯ ಸ್ವಾಗತ. ಇವತ್ತು ನೋಡು, ಒಂದು ಗಿಡದಲ್ಲಿ ಸೌತೆಕಾಯಿ ಆಗಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಬೆಳೆದಿದೆ ನೋಡಿ, ಕಲರ್ ಸಹ ಚೇಂಜ್ ಆಗಿದೆ. ಆಮೇಲೆ ನೋಡಿ, ಇದೊಂದು ಚಿಕ್ಕ ಮಿಡಿ ಅದರಲ್ಲಿ ಇವಾಗ ಬಿಡ್ತಾ ಇದೆ ಅಷ್ಟೇ. ಇವಾಗ ಮತ್ತೆ ನೋಡಿ, ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ, ಅದೇ ನಾವು ಇದು ಕರ್ಬೂಜ ಹಣ್ಣು ಹೇಳ್ತೇವೆ ನೋಡಿ, ಮಸ್ಕ್ ಮೇಲನ ಅದ್ರದ್ದು, ಅದು ಇವಾಗ ಎಳೆಯೋದು, ಅದು ಇನ್ನೂ ದೊಡ್ಡದಾಗಬೇಕಷ್ಟೇ. ಇವಾಗ ನಾವಿದು ಸೌತೆಕಾಯಿ ತೆಗೆದು ಇವತ್ತು ಇದರದ್ದು ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರ್ತದೆ. ಅದು ಸಹ ನಾನು ಒಂದು ಸ್ವಲ್ಪ ಹಲಸಿನ ಬೀಜ ಇದ್ದಾವಲ್ಲ ತಂದಿದ್ದು, ಅದನ್ನು ಹಾಕಿ ಅದರ ಜೊತೆಗೆ ನಾನು ಮಾಡೋದು. ಅದು ಸಹ ಇದು ಸೌತೆಕಾಯಿ ನೋಡಿ, ಫ್ರೆಶ್ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರ್ತದೆ. ಇದನ್ನು ಇವಾಗ ನಾವು ಕಟ್ ಮಾಡ್ತಾ ಇದ್ದೇವೆ, ಕಟ್ ಮಾಡಿ ಇವಾಗ ಸಾಂಬಾರು ಮಾಡುವಂಥದ್ದು. ಇದು ತುಂಬ ಒಳ್ಳೆಯದು ಹೆಲ್ತಿಗೆಲ್ಲ ಸೌತೆಕಾಯಿ. ಮಂಗಳೂರು ಸೌತೆ ಅಂತ ಹೇಳ್ತಾರೆ ಅದು, ಸಾಂಬಾರು ಸೌತೆ ಅಂತ ನೋಡಿ. ಇದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ಇದು ಕಟ್ ಮಾಡಿ ಇದರ ತಿರುಳು ಇದೆ ಅಲ್ಲ, ಅದನ್ನು ತೆಗಿಬೇಕು. ಅದು ಕಹಿ ಇರ್ತದೆ, ಕೆಲವು ಸಿಹಿ ಇರ್ತದೆ, ಆದರೆ ಇವಾಗ ಸ್ವೀಟ್ ಬರುವುದಿಲ್ಲ ಜಾಸ್ತಿ ಕಹಿಯೇ ಇರೋದು. ಅದಕ್ಕೆ ನಾವು ಅದನ್ನು ಈ ಥರ ತೆಗಿಬೇಕು, ನೀಟಾಗಿ ತೆಗೆದು ಒಂಚೂರು ಸಹ ಇರಬಾರ್ದು, ಇಲ್ಲಾಂದರೆ ಕಹಿ ಇರ್ತದೆ. ಮುಂಚೆ ಎಲ್ಲ ಸೌತೆಕಾಯಿ ಅದು ತುಂಬ ಸ್ವೀಟ್ ಇರ್ತದೆ, ಅದರದ್ದು ತಿರುಳು ಸಹ ಸ್ವೀಟ್ ಇರ್ತದೆ, ಇದರದ್ದು ಕಹಿ ಇದೆ ಸ್ವಲ್ಪ ನೋಡಿ. ಇದನ್ನು ಈ ಥರ ಸಣ್ಣ ಸಣ್ಣ ಪೀಸ್ಗಳು ಮಾಡಬೇಕು. ಹೀಗೇ ನಾನು ಎಲ್ಲ ಮಾಡ್ಕೊಂಡು ಬರ್ತೇನೆ, ಆಮೇಲೆ ತೋರಿಸ್ತೇನೆ ನೋಡಿ. ಈ ಥರ ಇಷ್ಟು ಹೋಳಾಗಿದೆ ಪೀಸ್, ಇದನ್ನು ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇನ್ನೊಂದು ಕಡೆ ನಾನು ಗ್ಯಾಸ್ ಮೇಲೆ ನೋಡಿ, ಸ್ವಲ್ಪ ಒಂದು ಹಿಡಿಯಷ್ಟು ಬೇಳೆ ಬೇಯಲಿಕ್ಕೆ ಹಾಕಿಟ್ಟಿದ್ದೆ, ಅದು ಇವಾಗ ಬೆಂದಿದೆ ಬೇಳೆ. ಈಗ ಅದಕ್ಕೆ ಇದು ಕಟ್ ಮಾಡಿದ ಸೌತೆಕಾಯಿ ಹಾಕ್ತಾ ಇದ್ದೇನೆ. ಸೌತೆಕಾಯಿ ಹಾಕಿ ನೋಡಿ, ಸ್ವಲ್ಪ ಬೀಜ ಇದೆ ಅಲ್ಲ, ಹದಿನೈದೊಂದು ಹದಿನೈದು ಇಪ್ಪತ್ತು ಹಲಸಿನ ಬೀಜ ಇದೆ, ಅದು ಸಿಪ್ಪೆ ತೆಗೆದು ಅದನ್ನು ಸಹ ನಾನು ಹಾಕ್ತಾ ಇದ್ದೇನೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ, ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಮತ್ತು ಸ್ವಲ್ಪ ನಾವು ಹುಣಸೆ ಹುಳಿ ಎಷ್ಟು ಹಾಕಿದ್ದೇವೆ ಅಷ್ಟೇ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಒಂದು ವಿಷಲ್ ಕೂಗಿಸ್ಬೇಕು. ಆಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಈ ಕಡೆ ಬಾಣಲಿ ಇಟ್ಟು ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕಿದೆ. ಬಾಣಲಿ ಇಟ್ಟು ಎಣ್ಣೆ ಹಾಕಿ ಹಿಂಗೆ ಹಾಕಿದ್ದೇನೆ, ಎಣ್ಣೆ ಕಾದ ಮೇಲೆ ಹಿಂಗೆ ಹಾಕಬೇಕು. ಆಮೇಲೆ ಅದಕ್ಕೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹುರ್ಕೊಳ್ಬೇಕು, ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಅದನ್ನು ಹುರಿಬೇಕು ನೋಡಿ. ಇವಾಗ ಹುರಿತಾ ಇದ್ದೇನೆ. ಇದು ಸಾಂಬಾರು ತುಂಬ ಚೆನ್ನಾಗಿದೆ, ಇಡ್ಲಿಗೆ ದೋಸೆಗೆ ಮತ್ತು ಊಟಕ್ಕೆ ಸಹ ಚೆನ್ನಾಗಿರ್ತದೆ. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬೇಕು, ಕರಿಬೇವು ಸೊಪ್ಪು ಸಹ ಹಾಕಿ ಹುರಿತಾ ಇದ್ದೇನೆ ಇವಾಗ ನೋಡಿ. ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಒಂದು ಸ್ಪೂನಷ್ಟು, ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕಬೇಕು. ಆಮೇಲೆ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕಬೇಕು. ನಾನು ಸಾಂಬಾರು ಪುಡಿ ಹಾಕಿದ್ದೇನೆ ಅಂತ ಹೇಳಿದ್ದಲ್ಲ, ಅದನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಒಂದು ಬೌಲಷ್ಟು ತೆಂಗಿನ ತುರಿ ಹಾಕಬೇಕು, ಅಂದರೆ ಒಂದು ಗಡಿ ಹೇಳ್ತೇವೆ ನಾವು, ಅಷ್ಟು ಅದನ್ನು ತುದ್ದು ಹಾಕಬೇಕು. ಹಾಕಿ ಅದನ್ನು ಸಹ ಚೆನ್ನಾಗಿ ಹುರಿಬೇಕು. ಅದು ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೊಳ್ಬೇಕು, ಒಂದು ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಪೇಸ್ಟ್ ರೆಡಿಯಾಗಿದೆ ಇವಾಗ. ಇಲ್ಲಿ ಈ ಕಡೆ ಇದು ಸಹ ಸೌತೆಕಾಯಿ ಬೋಳೆ ಎಲ್ಲ ಉಂಟಲ್ಲ, ಅದೆಲ್ಲ ಬೆಂದು ಸಹ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಮಸಾಲೆ ಸಹ ರೆಡಿಯಾಗಿದೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕು. ಒಂದು ಬಾಣಲಿ ಇಟ್ಟು ನೋಡಿ, ಇದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೇನೆ, ಎಣ್ಣೆ ಹಾಕಿ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ ಮೇಲೆ ನೋಡಿ, ಇವಾಗ ಸಿಗ್ತಾ ಇದ್ದಲ್ಲ, ಅದಕ್ಕೆ ಪುನಃ ಒಂದು ಅರ್ಧ ಈರುಳ್ಳಿ ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಿ ನೋಡಿ, ಕರ್ಕೊಂಡು ಸ್ವಲ್ಪ ಹಾಕಬೇಕು, ಅದು ಸ್ವಲ್ಪ ಬಿಟ್ಕೊಂಡಿದ್ದೆ. ಆಮೇಲೆ ನಾವಿಲ್ಲಿ ನೋಡಿ ಬಿಟ್ಕೊಂಡಿದ್ದೇವೆ ಮಸಾಲೆ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಅದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು, ಅಲ್ಲಿ ತನಕ ಅದನ್ನು ನಾವು ಫ್ರೈ ಮಾಡಬೇಕು. ಇದು ಹೈ ಫ್ಲೇಮ್ ಏನು ಮಾಡಬೇಕಂತಿಲ್ಲ, ಸ್ವಲ್ಪ ಮೀಡಿಯಂ ಇದ್ದರೆ ಸಾಕು. ಆಮೇಲೆ ನಾವು ಸ್ವಲ್ಪ ಜಾರನ್ನು ತೊಳೆದು ಅದೇ ನೀರು ಹಾಕಿ ಪುನಃ ಅದನ್ನು ಮಿಕ್ಸ್ ಮಾಡಿ ಕುದಿಸ್ಬೇಕು. ಇದು ಚೆನ್ನಾಗಿ ಕುದಿಬೇಕು, ಎಷ್ಟು ಚೆನ್ನಾಗಿ ಕುದೀತದೆ ಅಷ್ಟು ಒಳ್ಳೆಯದಾಗ್ತದೆ ಸಾಂಬಾರು ಇದ್ರ ನೋಡಿ. ಇವಾಗ ಮುಚ್ಚಲ ಮುಚ್ಚಿ ನೋಡಿ, ಬಾಯ್ಲ್ ಹಾಕಿ ಈಗ ನೋಡಿ, ಇದರಲ್ಲಿ ಎಣ್ಣೆ ಎಲ್ಲ ಆಯಿಲ್ ಎಲ್ಲ ಮೇಲೆ ಬಿಟ್ಕೊಂಡು ಬಂದಿದೆ, ಕಾಣ್ತಾ ಇರ್ಬೋದು ನಿಮಗೆ, ಆಯಿಲ್ ಸೈಡಲ್ಲಿ ಬಿಟ್ಕೊಂಡು ಬಂದಿದೆ. ಇವಾಗ ಈ ಸ್ಟೇಜಲ್ಲಿ ನಾವಿದು ಬೇಯಿಸಿದ್ದೇವಲ್ಲ ಪ್ರತಿ ಬೇಳೆ ಮತ್ತು ಬೋಳೆ ಮತ್ತು ಇದು ಸೌತೆಕಾಯಿ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಿ ಪುನಃ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅದು ಇದೆಲ್ಲ ಇದೆಲ್ಲ ಉಪ್ಪು ಖಾರ ಪುಡಿ ಎಲ್ಲ ಸೇಮ್ ಇದಾಗಬೇಕು, ಅಂದ್ಕೊಳ್ಬೇಕು. ಮುಚ್ಚೆ ಮುಚ್ಚಿ ಬೇಯಿಸಿದ್ದೇನೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ನಿಮಗೆ ಸೌಂಡ್ ಕೇಳ್ಬೋದು ತುಂಬ ಚೆನ್ನಾಗಿರ್ತದೆ ಇದು ನೋಡಿ. ಇದು ಅನ್ನ ಜೊತೆಗೆ ತುಂಬ ಚೆನ್ನಾಗಿರ್ತದೆ ನೋಡಿ, ಇಡ್ಲಿಗಂತೂ ತುಂಬಾ ಚೆನ್ನಾಗಿರ್ತದೆ. ದೋಸೆ ನಾವು ಯಾವುದೇ ತಿಂಡಿ ಜೊತೆ ಸಹ ತಿನ್ಬೋದು, ಮತ್ತು ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನಮ್ಮ ವೆಯ್ಟ್ ಲಾಸ್ ಎಲ್ಲ ಮಾಡ್ತದೆ ಸೌತೆಕಾಯಿ.
ಹಾಗಾಗಿ ನೀವು ಸಹ ಮಾಡಿ ಸೌತೆಕಾಯಿ ಸಾಂಬಾರು. ನೋಡಿ ನಾನು ಸಹ ಗೌರಿಗೆ ಹಾಕ್ತಿದ್ದೇನೆ, ಸರ್ವ್ ಮಾಡ್ತಿದ್ದೇನೆ, ತುಂಬ ಟೇಸ್ಟ್ ಆಗಿತ್ತು. ಅದು ಸಹ ಇದು ಸೌತೆಕಾಯಿ ಫ್ರೆಶ್ ಇತ್ತಲ್ಲೋ, ಗಿಡದಿಂದ ಕಿತ್ತು ಆವಾಗಲೇ ಮಾಡಿದ್ದಲ್ವ, ತುಂಬ ಚೆನ್ನಾಗಿತ್ತು. ನೀವು ಸಹ ಮಾಡಿ ಆಮೇಲೆ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.